ಹಾಗೆ ನನ್ನ ಸಂದಿ ಫ್ರಮ್ ಟಿಕೆಟ್ ಕನ್ನಡ. ನಿಮ್ಗೆ ಗೊತ್ತೊಂದು ವೀಡಿಯೋದಲ್ಲಿ ನೀವೇನಾದ್ರು ಒಂದು ಟಿವಿಯನ್ನು ಪರ್ಚೇಸ್ ಮಾಡ್ಬೇಕಂತಿದ್ದೀರಾ ಅಂತಂದರೆ ಟಿವಿಯನ್ನು ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಏನೆಲ್ಲ ನೋಡಿ ಏನೆಲ್ಲ ಸ್ಪೆಸಿಫಿಕೇಷನ್ ನೋಡಿ ಟಿವಿಯನ್ನು ಪರ್ಚೇಸ್ ಮಾಡಬೇಕಂತ ಈ ಒಂದು ವೀಡಿಯೋ ತಿಳಿಸ್ಕೊಡ್ತಾಯಿದ್ದೀನಿ. ಮೊದಲನೇದಾಗಿ ಬ್ರ್ಯಾಂಡ್ ಆಯಿತಾ, ನೀವು ಯಾವ ಬ್ರ್ಯಾಂಡನ್ನು ಪ್ರಿಫರ್ ಮಾಡ್ತೀರಾ ಅನ್ನುವಂಥದ್ದು ಆಪ್ಷನಲ್ ಆಯಿತಾ. ನಾನು ಒಂದು ರಿನೌಂಡ್ ಬ್ರ್ಯಾಂಡ್ ಟಿವಿಯನ್ನು ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಸ್ಯಾಮ್ಸಂಗ್ ಆಗಿರ್ಬೋದು, ಎಲ್ ಜಿ ಆಗಿರ್ಬೋದು, ಸೋನಿ ಆಗಿರ್ಬೋದು, ಎಮ್ ಐ ಆಗಿರ್ಬೋದು, ಇವರೆಲ್ಲ ಒಂದು ಲೆವೆಲಿಗೆ ರಿನೌನ್ ಬ್ರ್ಯಾಂಡ್, ಗೊತ್ತಿರುವಂಥ ಬ್ರ್ಯಾಂಡ್ಗಳು, ಫೇಮಸ್ ಬ್ರ್ಯಾಂಡ್ಗಳು. ಏನಕ್ಕಪ್ಪ ಪ್ರಿಫರ್ ಮಾಡ್ತೀನಿ ಅಂತಂದರೆ ಈ ಬ್ರ್ಯಾಂಡ್ಗಳನ್ನು, ಸರ್ವಿಸ್ ಸೆಂಟ್ರು ತುಂಬ ಚೆನ್ನಾಗಿರುತ್ತೆ. ಏನಾದರೂ ಹಾಳಾಯಿತು ಅಂತಂದರೆ ತುಂಬ ಈಸಿಯಾಗಿ ಸರ್ವಿಸ್ ಸೆಂಟ್ರ್ಗಳು ಸಿಕ್ಬಿಡ್ತವೆ, ಅಥವಾ ಮನೆಗೆ ಬಂದ್ಬಿಟ್ಟು ರಿಪೇರಿ ಮಾಡಿಕೊಟ್ಟು ಹೋಗ್ತಾರೆ. ಸೊ ಅದರಿಂದ ಒಂದು ಸ್ವಲ್ಪ ರಿನೌನ್ಡ್ ಬ್ರ್ಯಾಂಡ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಮತ್ತು ಸೈಜು ಆಯಿತಾ, ಟಿ ವಿ ಸೈಜು ನನಗೆ ಅನ್ನಿಸ್ದಂಗೆ ಅದು ಕೂಡ ಒಂದು ಆಪ್ಷನಲ್. ನಿಮ್ಮ ಹಾಲ್ನ ಸೈಜ್ಗೆ ಅಥವಾ ರೂಮ್ನ ಸೈಜ್ಗೆ ಎಲ್ಲಿ ಟಿವಿಯನ್ನು ಇಡ್ತಾ ಇದ್ದೀರಾ ಆ ಒಂದು ರೂಮ್ನ ಸೈಜ್ಗೆ ತಕ್ಕಂಗೆ ನೀವು ಟಿ ವಿ ಸೈಜಿನ ಪ್ರಿಫರ್ ಮಾಡ್ಬೋದು. 32 ಇಂಚು, 43 ಇಂಚು, 50, 55, 65, 75 ಇಂಚು, 100 ಇಂಚ್ ತನಕ ಕೂಡ ಟಿ ವಿಗಳು ಸಿಗ್ತಾವೆ ಆಯಿತಾ. ಸೊ ನಿಮ್ಮ ಸೈಜಿಗೆ ತಕ್ಕಂಗೆ ಟಿ ವಿಯನ್ನು ತಗೊಳ್ಳಿ. ತೊಗೊಂಡ್ರೆ 4K, ಅಟ್ಲೀಸ್ಟ್ 4K ರೆಸೊಲ್ಯೂಷನ್ನ ಹೊಂದಿರುವಂಥ ಟಿ ವಿಯನ್ನು ಪ್ರಿಫರ್ ಮಾಡಿ. ಫುಲ್ ಎಚ್ ಡಿ ರೆಸೊಲ್ಯೂಷನ್ ಇದೆ ಅಂತಂದರೆ ದಯವಿಟ್ಟು ತೊಗೊಳ್ಳೋದಕ್ಕೆ ಹೋಗ್ಬಿಡಿ, ಸ್ವಲ್ಪ ಹಳೆದಾಯ್ತದು. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಂಟೆಂಟ್ ಕೂಡ 4Kಲ್ಲೇ ಬರ್ತಿರುವಂಥದ್ದು. ನನ್ನ ಅನ್ನಿಸ್ತಂಗೆ ಫ್ಯೂಚರ್ ಅಟ್ಲೀಸ್ಟ್ 4Kಯಲ್ಲೇ ಇರುತ್ತೆ. ಆಲ್ರೆಡಿ 8K ಮಾನಿಟರು ಟಿವಿಗಳೆಲ್ಲ ಬರ್ತಾ ಇದಾವೆ. ಸೊ ಅಟ್ಲೀಸ್ಟ್ 4K ರೆಸೊಲ್ಯೂಷನ್ ಹೊಂದಿರುವಂಥ ಟಿ ವಿ ತೊಗೊಂಡ್ರೆ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ಮತ್ತು ನೀವೇನೊಂದು ಸ್ಮಾರ್ಟ್ ಟಿವಿಯನ್ನು ಪರ್ಚೇಸ್ ಮಾಡ್ತಿದ್ದೀರಾ ಅಂತ ಅಂದರೆ ಅಟ್ಲೀಸ್ಟ್ ಆ್ಯಂಡ್ರಾಯ್ಡ್, ಅಫಿಷಿಯಲ್ ಆ್ಯಂಡ್ರಾಯ್ಡ್ OS ಅನ್ನು ಹೊಂದಿರುವಂಥ ಟಿವಿಯನ್ನು ಪ್ರಿಫರ್ ಮಾಡಿ ಅಂತೀನಿ. ಅದು ಯಾವುದಾದ್ರೂ ಕಿತ್ತೋಗಿರೋಂಥ OS ಅನ್ನು ಹೊಂದಿರುವಂಥ ಟಿವಿಗಳೆಲ್ಲ ಸಿಗ್ತವೆ, ಬಟ್ ಅದನ್ನು ತೊಗೊಳೋದಕ್ಕೆ ಹೋಗ್ಬೇಡಿ. ನಿಮಗೆ ಸ್ಟಾರ್ಟಿಂಗ್ ಚೆನ್ನಾಗಿರುತ್ತೆ, ಆಮೇಲೆ ಅಪ್ಡೇಟ್ ಬರಲ್ಲ, ಏನಿಲ್ಲ, ಅಪ್ಲಿಕೇಶನ್ ಅಪ್ಡೇಟ್ ಇರೋದಿಲ್ಲ. ಸೊ ಸುಮ್ಮನೆ ಹಾಳಾಗ್ಬಿಡುತ್ತೆ, ಅದು ಯೂಸ್ ಮಾಡೋದಕ್ಕೆ ಆಗಲ್ಲ ಕೆಲವು ವರ್ಷಗಳ ನಂತರ. ಸೊ ಅದರಿಂದ ಅಫಿಷಿಯಲ್ ಆ್ಯಂಡ್ರಾಯ್ಡ್ ಟಿವಿಯನ್ನು ತೊಗೊಂಡ್ರೆ ತುಂಬ ಒಳ್ಳೆದು. ಏನಕ್ಕೆ ಅಂದರೆ ಅಫಿಷಿಯಲ್ಲಾಗಿ ಗೂಗಲ್ ಅವರೇ ನಿಮಗೆ ಆ್ಯಂಡ್ರಾಯ್ಡ್ ಅಪ್ನೆಲ್ಲ ಕೊಡ್ತಾರೆ. ಸೊ ಅದರಿಂದ ಪ್ರಿಫರ್ ಮಾಡಿ ಆ್ಯಂಡ್ರಾಯ್ಡನ್ನು. ಅದು ಬಿಟ್ಟರೆ ಸ್ಯಾಮ್ಸಂಗ್ ಅವ್ರದ್ದು ಟೈಸನ್ OS, ಎಲ್ ಜಿ ಅವ್ರದ್ದು ಅವ್ರದ್ದೇ ಅಫಿಷಿಯಲ್ OS ಎಲ್ಲ ಬರುತ್ತೆ, ಅವೆಲ್ಲ ವೆಬ್ OS ಗಳು ಆಯಿತಾ. ಸೊ ಆ OS ಗಳು ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿರ್ತವೆ. ವೆಬ್ OS ತುಂಬ ಫಾಸ್ಟಾಗಿ ಏನಕ್ಕಪ್ಪ ಇರುತ್ತೆ ಅಂತಂದರೆ ಅದಕ್ಕೆ ಜಾಸ್ತಿ RAM ನ ಅವಶ್ಯಕತೆ ಇಲ್ಲ, ಪ್ರೊಸೆಸರ್ನ ಅವಶ್ಯಕತೆ ಕೂಡ ಅಷ್ಟೊಂದು ಜಾಸ್ತಿ ಇರೋದು. ಯಾಕೆಂದರೆ ವೆಬ್ OS ಅವೆಲ್ಲ, ಅದಕ್ಕೆ ಪರ್ಫಾರ್ಮೆನ್ಸ್ನ ಅವಶ್ಯಕತೆ ಜಾಸ್ತಿ ಇರೋದೇ ಇಲ್ಲ ಆಯಿತಾ. ಸೊ ಅದರಿಂದ ಆ OS ಗಳು ಕೂಡ ಒಂದು ಲೆವೆಲಿಗೆ ಚೆನ್ನಾಗಿರ್ತವೆ. ಬಟ್ ಪ್ರಿಫರಬಲಿ ನಾನಂತೂ ಈ ಒಂದು ಆ್ಯಂಡ್ರಾಯ್ಡ್, ಅಫಿಷಿಯಲ್ ಆ್ಯಂಡ್ರಾಯ್ಡ್ OS ಅನ್ನು ಪ್ರಿಫರ್ ಮಾಡ್ತೀನಿ. MI ಅವ್ರದ್ದು ಏನೇನೋ OS ಇದೆ, ಏನೇನೋ ಮಿಕ್ಸ್ ಮಾಡ್ತಿರ್ತಾರೆ ಆಯಿತಾ. ಸೊ MI ಅವ್ರದ್ದು ಒಂದು ಲೆವೆಲಿಗೆ ಚೆನ್ನಾಗಿದೆ, ಅದನ್ನು ಕೂಡ ಬೇಕಾದರೆ ನೀವು ಪ್ರಿಫರ್ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ. ಇನ್ನು ಡೈರೆಕ್ಟಾಗಿ ಸ್ಪೆಸಿಫಿಕೇಷನಿಗೆ ಬಂದ್ಬಿಡೋಣ ಆಯಿತಾ. ಆಗ ಹೇಳಿದಂಗೆ RAM, ವೆಬ್ OS ಗಳಿಗೆ ಜಾಸ್ತಿ RAM ನ ಅವಶ್ಯಕತೆ ಇಲ್ಲ, ವೆಬ್ OS ಗಳಿಗೆ ಜಾಸ್ತಿ ಪ್ರೊಸೆಸರ್ನ ಅವಶ್ಯಕತೆ ಕೂಡ ಇರೋದಿಲ್ಲ ಆಯಿತಾ. ಯೂಶ್ವಲಿ ಟಿವಿಲಿ ನಾವು ಏನು ಮಾಡ್ತೀವಿ, ಮೀಡಿಯಾ ಕನ್ಸಂಪ್ಷನಿಗೆ ಯೂಸ್ ಮಾಡ್ತೀವಿ ಆಯಿತಾ. ಸೊ ಅದರಿಂದ ಯೂಶ್ವಲಿ ಎಲ್ಲ ಟಿವಿಗಳಲ್ಲೂ ಕ್ವಾಡ್ ಕೋರ್ ಪ್ರೊಸೆಸರ್ ಇರುತ್ತೆ, ಮೀಡಿಯಾ ಟೆಕ್ಕಿಂದ ಯಾವುದಾದ್ರು, ಮತ್ತು 1 GB 2 GB RAM ಇರ್ತವೆ. ಸೊ 1 GB 2 GB RAM ನನಗನ್ನಿಸ್ದಂಗೆ ಸಾಕು ಅಂತ ಅನ್ಕೋತೀನಿ. ಇನ್ನೇನು ಈ ಟಿವಿಯಲ್ಲಿ ಬೇಸಿಕ್ ಗೇಮ್ಗಳು ಆಡ್ಕೊಬೋದು, ನಾವು ಆಡ್ಕೊಂಡ್ರೆ ಜಾಸ್ತಿ ಕನೆಕ್ಟ್ ಮಾಡ್ಕೊಂಡು ಆಯಿತಾ. ಸೊ ಅದರಿಂದ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕೆಲಸ ನಾವು ಅಷ್ಟೊಂದು ಏನು ಮಾಡೋದಿಲ್ಲ, ಅದರಿಂದ ಒಂದು ಬೇಸಿಕ್ ಇದ್ರೂ ನಡೆಯುತ್ತೆ ನನಗೆ ಅನ್ನಿಸ್ದಂಗೆ. ಇನ್ನು ಡಿಸೈನ್ ವೈಸ್ ಮಾತಾಡ್ಬೇಕಂತಂದರೆ ಯೂಶ್ವಲಿ ನಿಮ್ಮ ಬೆಲೆಗೆ ತಕ್ಕಂಗೆ ಈ ಒಂದು ಟಿವಿಯ ಡಿಸೈನ್ಗಳು ಸಿಗ್ತಾವೆ ಆಯಿತಾ. ಬ್ಯಾಕ್ ಎಲ್ಲ ಮೋಸ್ಟ್ ಆಫ್ ದ ಟೈಮು ಕಡಿಮೆ ದುಡ್ಡಿನ ತೊಗೋತಿದ್ದೀರಾ ಅಂತಾರೆ, ಪ್ಲಾಸ್ಟಿಕ್ ಬ್ಯಾಕ್ ಆಗಿರುತ್ತೆ, ಬೆಜಲ್ ಇರುವಂಥ ಡಿಸೈನು. ಗಮನಿಸ್ತಾ ಇದ್ದರೆ ಬಾರ್ಡ್ರ್ ಇದೆ ಅಲ್ವಾ, ಇದಕ್ಕೆ ಬೆಜಲ್ ವಿತ್ ಬೆಜಲ್ ಬರುವಂಥ ಡಿಸೈನ್ ಆಯಿತಾ. ಇತ್ತೀಚಿನ ದಿನಗಳಲ್ಲಿ ಬೆಜಲ್ಲೆಸ್ ಡಿಸೈನ್ ಅಂತ ಟಿವಿಯನ್ನು ಲಾಂಚ್ ಮಾಡ್ತಾರೆ. ಏನಿಲ್ಲ, ಬೆಜಲ್ಲೆಸ್ ಇರೋದಿಲ್ಲ. ಏನಂತ ಅಂದರೆ ಈ ಒಂದು ಬಾರ್ಡ್ರನ್ನ ರಿಮೂವ್ ಮಾಡಿಬಿಟ್ಟು ಅದಕ್ಕೇ ಒಂದು ರೀತಿ ಟಿವಿ ಆಫ್ ಆಗಿದೆ ಅಂತಂದರೆ ಒಂದು ರೀತಿ ಬೆಜಲ್ಲೆಸ್ ರೀತಿ ಕಾಣುತ್ತೆ, ಆದರೂ ಒಂದು ಸ್ವಲ್ಪ ಬೆಜಲ್ ಇದ್ದೇ ಇರುತ್ತೆ ಆಯಿತಾ. ಮತ್ತು ಈ ಒಂದು ಸ್ಟ್ಯಾಂಡ್ ಕೂಡ ಮೆಟಾಲಿಕ್ ಸ್ಟ್ಯಾಂಡ್ ಇದ್ದರೆ ತುಂಬ ಒಳ್ಳೆ ಚೆನ್ನಾಗಿರುತ್ತೆ. ಯೂಶ್ವಲಿ ಕಡಿಮೆ ದುಡ್ಡಿನ ಅಂತಂದರೆ ಪ್ಲಾಸ್ಟಿಕ್ ಸ್ಟ್ಯಾಂಡನ್ನು ಹಾಕಿರ್ತಾರೆ ಆಯಿತಾ. ಸೊ ನೀವು ಹೆವಿ ಜಾಸ್ತಿ ದುಡ್ಡಿನ ತೊಗೋತೀರ ಅಂತಂದರೆ ಮೆಟಾಲಿಕ್ ಬ್ಯಾಕು ಎಲ್ಲ ಕೊಡ್ತಾನೆ, ಹೆವಿ ಇರುತ್ತೆ ಟಿವಿ. ಯೂಶ್ವಲಿ ನೀವು ಕಡಿಮೆ ದುಡ್ಡಿನ ಪರ್ಚೇಸ್ ಮಾಡ್ತೀರಿ ಅಂದರೆ ಎಲ್ಲ ಫುಲ್ ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಆಗಿರುತ್ತೆ. ಸೊ ನಿಮ್ಮ ಬಡ್ಜೆಟ್ಗೆ ತಕ್ಕಂಗೆ ಈ ಒಂದು ಬಿಲ್ಡ್ ನಿಮಗೆ ಟಿವಿಗೆ ಸಿಗುತ್ತೆ ಆಯಿತಾ. ಇನ್ನು ಡಿಸ್ಪ್ಲೇ ಟೆಕ್ನಾಲಜಿಗೆ ಬಂದ್ಬಿಡೋಣ. ಡಿಸ್ಪ್ಲೇ ಟೆಕ್ನಾಲಜಿ ತುಂಬ ಇದೆ. OLED, QLED, ಮಾಮೂಲಿ LCD ಡಿಸ್ಪ್ಲೇ ಹೊಂದಿರುವಂಥ ಟಿವಿಗಳು ಸಿಗ್ತವೆ ಆಯಿತಾ. ನಿಮಗೆ ಹೆವಿ ಬಡ್ಜೆಟ್ ಇದೆ ಅಂತಂದರೆ 3-4 ಲಕ್ಷ ಬಡ್ಜೆಟ್ ಇದೆ ಅಂತಂದರೆ OLED ಟಿವಿ ತೊಗೊಂಬಿಡಿ, ಒನ್ ಆಫ್ ದ ಬೆಸ್ಟು ಆಯಿತಾ. OLED ಮೊಬೈಲ್ಗೆ ಹಾಕಿರ್ತಾರೆ ನೋಡಿ, AMOLED ಡಿಸ್ಪ್ಲೇ ಎಲ್ಲ ಹಾಕಿರ್ತಾರೆ ನೋಡಿ, ಆ ರೀತಿ ಡಿಸ್ಪ್ಲೇ ಹೊಂದಿರುವಂಥ ಟಿವಿ ಬರ್ತವೆ, ಕ್ರೇಜಿ ಆಗಿರ್ತವೆ ಆಯಿತಾ. ಅವು ಕಡಿಮೆಗಂತೂ ಸಿಗಲ್ಲ ನಿಮಗೆ, ಅಷ್ಟು ದೊಡ್ಡ ಡಿಸ್ಪ್ಲೇ ಹಾಕಬೇಕು ಅಂತಂದರೆ ನಾಟನ. ಸೊ ಹೆವಿ ಕಾಸ್ಟ್ ಜಾಸ್ತಿ ಇರುತ್ತೆ. ಅದು ಬಿಟ್ಟರೆ ಅಫೋರ್ಡಬಲ್ ಆಗಿ ಒಳ್ಳೆ ಡಿಸ್ಪ್ಲೇ ಅಂತಂದರೆ QLED, ಸ್ಯಾಮ್ಸಂಗಿಂದು ಬರುತ್ತೆ, LGದು ಬರುತ್ತೆ ಆಯಿತಾ. MI ಅವರು 60,000 ರೂಪಾಯಿಗೆ ರೀಸೆಂಟಾಗಿ ಒಂದು QLED ಟಿವಿಯನ್ನು ಲಾಂಚ್ ಮಾಡ್ತಾರೆ, ಕ್ರೇಜಿ ಆಗಿದೆ ಆಯಿತಾ. ಸೊ QLEDಯನ್ನು ನಿಮ್ಮ ಬಡ್ಜೆಟ್ ಇದೆ ಅಂತಂದರೆ ಒಂದು 60-70,000 ಬಡ್ಜೆಟ್ ಇದೆ ಅಂತಂದರೆ QLED ಟಿವಿಯನ್ನು ಪ್ರಿಫರ್ ಮಾಡಿ, ಸಖತ್ತಾಗಿರುತ್ತೆ ಆಯಿತಾ. ಹಲ್ಟಿಯಾಗಿರುತ್ತೆ, ಒಂದು ಲೆವೆಲಿಗೆ OLED ಥರ ಅಂತ ಅನಿಸ್ಬಿಡುತ್ತೆ ಆಯಿತಾ. ಸೊ ಅದು ಬಿಟ್ಟರೆ ನೀವು 15,000-20,000 ರೂಪಾಯಿ ಎಲ್ಲ ನೀವು ಮಾಮೂಲಿ IPS ಡಿಸ್ಪ್ಲೇಗಳು ಸಿಗ್ತವೆ. ಸೊ ಅವೆಲ್ಲ ಸುಮಾರಾಗಿರ್ತವೆ. ಅದರೊಳಗೆ ನಿಮಗೆ ಡಾಲ್ಬಿ ವಿಷನ್ನು, ಆಮೇಲೆ SDR 10+, ಏನೇನೋ ಗೇಮಿಂಗ್ಗಳು ಇರ್ತವೆ ಆಯಿತಾ.
ಇರುತ್ತೆ, ಆ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡಿರ್ತಾರೆ. ಬಟ್ ನನಗನ್ನಿಸ್ದಂಗೆ ಅಷ್ಟೊಂದು ಮೇಜರ್ ಡಿಫ್ರೆನ್ಸ್ ಇರೋಲ್ಲ ಆಯಿತಾ. ಹೌದು, ಒಂದು ಲೆವೆಲಿಗೆ ನಿಮಗೆ ವಿವಿಡ್ ಕಾಣ್ಬೋದು ಡಿಸ್ಪ್ಲೇ ಆಯಿತಾ, ಬಟ್ ಕ್ಯೂ ಎಲ್ ಇ ಡಿ ಓಲೆಡ್ ರೀತಿ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಸೊ ಅದರಿಂದ ನೋಡ್ಕೊಂಡು ತಗೊಳ್ಳಿ. ಡಿಸ್ಪ್ಲೇನಲ್ಲಿ ಒಂದು ಡಾಲ್ಬಿ ವಿಷನ್ನು, ಎಚ್ ಡಿ ಆರ್ 10+, ಎಚ್ ಎಲ್ ಜಿ ಇವೆಲ್ಲ ಡಿಕೋಡ್ ಮಾಡಬಲ್ಲಂಥ ಸಾಮರ್ಥ್ಯ ಇದೆ ಅಂತಂದರೆ ಒಂದು ಪ್ಲಸ್ ಪಾಯಿಂಟ್ ಅಷ್ಟೇ ಆಯಿತಾ. ಸೊ ಅದರಿಂದ ನಿಮ್ಮ ಡಿಸ್ಪ್ಲೇ ಹೆವಿ ಕ್ರೇಜ್ ಆಗಿರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಬಿಟ್ಟರೆ ಇನ್ನು ಅಲ್ಟ್ರಾ ಲೋಕಲ್ ಡಿಮ್ಮಿಂಗ್ ಅಂತ ಬರುತ್ತೆ ಆಯಿತಾ, ಅಂದರೆ ಬ್ಲ್ಯಾಕ್ಸ್ಗಳೆಲ್ಲ ತುಂಬ ಹೆವಿ ಬ್ಲ್ಯಾಕಾಗಿ ಕಾಣುತ್ತೆ ನಿಮಗೆ. ಅಂದರೆ ಹಿಂದ್ಗಡೆ ಈ ಒಂದು ಎಲ್ ಇ ಡಿ ಪ್ಯಾನಲ್ ಇರುತ್ತೆ ಆಯಿತಾ, ಇದರಿಂದ ಇದು ಡಿಸ್ಪ್ಲೇ, ಡಿಸ್ಪ್ಲೇಯಿಂದ ಎಲ್ ಇ ಡಿ ಪ್ಯಾನಲ್ ಇರುತ್ತೆ. ಎಲ್ ಇ ಡಿ ಪ್ಯಾನಲ್ ಎಲ್ಲಿ ಮಾತ್ರ ಎಲ್ಲಿ ನೋಡಿ ಮಾಡು, ವೈಟ್ ಕಲರ್ ಇದೆ ಮಾತ್ರ ಈ ಜಾಗದಲ್ಲಿ ಮಾತ್ರ ಎಲ್ ಇ ಡಿಯನ್ನು ಆನ್ ಮಾಡ್ಕೊಳುತ್ತೆ, ಕಪ್ಪು ಬಣ್ಣ ಇರೋ ಕಡೆ ಎಲ್ಲ ಎಲ್ ಇ ಡಿ ಆಫ್ ಆಗಿರುತ್ತೆ. ಸೊ ಲೋಕಲ್ ಡಿಮ್ಮಿಂಗ್ ಅಂತಿರೋದಕ್ಕೆ, ಸೊ ಅದರಿಂದ ಒಂದು ಲೆವೆಲ್ಗೆ ಆ ಟೈಮಲ್ಲಿ ಡಿಸ್ಪ್ಲೇ ಚೆನ್ನಾಗಿ ಕಾಣುತ್ತೆ. ಈ ಥರ ಟೆಕ್ನಾಲಜಿಯಲ್ಲಿದೆ. ಮತ್ತು MEMC ಅಂತಾರೆ ಆಯಿತಾ. MEMC ಅಂತ ಅಂದರೆ ಅಡಿಷ್ನಲ್ ಫ್ರೇಮ್ಸ್ಗಳನ್ನು ಒಂದು ವೀಡಿಯೋ ಪ್ಲೇ ಮಾಡ್ತಿರ್ಬೇಕಾದ್ರೆ ತುಂಬ ಕಡಿಮೆ ರಿಫ್ರೆಶ್ ರೇಟ್ ಏನಾದರೂ ಇದೆ ಅಂತಂದರೆ ಆ ಒಂದು ವೀಡಿಯೋದಲ್ಲಿ ಅದಕ್ಕೆ ಅಡಿಷ್ನಲ್ ಫ್ರೇಮ್ಸ್ಗಳನ್ನ ಆ್ಯಡ್ ಮಾಡುತ್ತೆ. ಕೆಲವು ಜನಕ್ಕೆ ಒಂದು MEMC ಟೆಕ್ನಾಲಜಿ ಇಷ್ಟ ಆಗುತ್ತೆ, ಕೆಲವು ಜನಕ್ಕೆ ಇಷ್ಟ ಆಗದೇ ಇರ್ಬೋದು. ಸೊ ನನಗೆ ಇಷ್ಟ ಆಗುತ್ತೆ, ಅದಿದ್ದರೆ ಒಂದು ಪ್ಲಸ್ ಪಾಯಿಂಟು, ಕೆಲವು ಜನಕ್ಕೆ ಮ್ಯಾಟ್ರ್ ಆಗಲ್ಲ. ಸೊ ನಿಮಗೆ ಬಿಟ್ಟಿದ್ದದು. ಇನ್ನು ಸೌಂಡಿಗೆ ಬಂತು ಅಂತ ಅಂದರೆ ಕೆಲವೊಂದು ಟಿವಿಗಳಲ್ಲಿ 20 ವ್ಯಾಟ್ ಸ್ಪೀಕರ್ ಇರುತ್ತೆ, ಕೆಲವೊಂದರಲ್ಲಿ 40, 50, 100 ವ್ಯಾಟ್ ತನಕ ಕೂಡ ಸ್ಪೀಕರ್ ಇರುವಂಥ ಟಿವಿಗಳು ಸಿಗ್ತಾವೆ ನಿಮಗೆ. ಅದರಲ್ಲೂ ಕೂಡ ಗಿಮಿಕ್ಕಿದೆ, ಡಾಲ್ಬಿ ಅಟ್ಮೋಸ್ ಸಪೋರ್ಟ್ ಆಗುತ್ತೆ. ಇನ್ನೊಂದು ಸಲ ಈ ಒಂದು ಹಿಂದ್ಗಡೆ ಇರುವಂಥ HDMI ಆರ್ಕ್ನ ಮುಖಾಂತರ ನಾವು ಡಾಲ್ಬಿಯನ್ನು ಸಪೋರ್ಟ್ ಕೊಡ್ತೀವಿ ಅಂತೆಲ್ಲ ಅಂತಿರ್ತಾರೆ. ಸೊ ಒಂದು ಟಿವಿಯಲ್ಲಿ ಡಾಲ್ಬಿ ಅಟ್ಮೋಸ್ ಇದ್ದರೆ ಒಂದು ಒಳ್ಳೆಯದು, ಸ್ವಲ್ಪ ಸೌಂಡ್ ಚೆನ್ನಾಗಿರುತ್ತೆ. ಅದರಲ್ಲೂ ಕೂಡ ಗೇಮಿಂಗ್ ಮಾಡ್ತಾರೆ. ಮತ್ತು HDMI ಆರ್ಕ್ ಅಂದೆ, ಅದು ಕೂಡ ತುಂಬ ಇಂಪಾರ್ಟೆಂಟ್. ಕೆಲವೊಂದು ಟಿವಿಗಳಲ್ಲಿ HDMI ಆರ್ಕ್ ಇರೋದಿಲ್ಲ, ಅದನ್ನು ನೋಡ್ಕೊಂಡು ತಗೊಳ್ಳಿ. HDMI ಆರ್ಕ್ ಇದೆ ಅಂತ ಅಂದರೆ ಬೇಕಾದ್ರೆ ನೀವು ಎಕ್ಸ್ಟರ್ನಲ್ ಸ್ಪೀಕರ್ಗಳನ್ನ, ಡಾಲ್ಬಿ ಅಟ್ಮೋಸ್ ಸಪೋರ್ಟ್ ಆಗುವಂಥ ಎಕ್ಸ್ಟರ್ನಲ್ ಸ್ಪೀಕರ್ನ ಹಾಕ್ಕೊಬೋದು. ಸೊ ಅದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಇದನ್ನು ಬಿಟ್ಟರೆ ಕನೆಕ್ಟಿವಿಟಿ ಬ್ಲೂಟೂತ್ ಎಷ್ಟೋ ಬೇಸಿಕ್ ಟಿವಿಗಳಲ್ಲಿ ಇರೋದಿಲ್ಲ ಆಯಿತಾ. ಬ್ಲೂಟೂತ್ ಇರೋದೇ ಇಲ್ಲ ಬ್ಲೂಟೂತ್. ಅದರಲ್ಲಿ ರಿಮೋಟ್ ಕೂಡ ಅಷ್ಟೇ, IR ರಿಮೋಟ್ ಆಗಿರುತ್ತೆ, ಬ್ಲೂಟೂತ್ ರಿಮೋಟ್ ಆಗಿರೋದಿಲ್ಲ. ಸೊ ನೀವು ತೊಗೊಂಡ್ರೆ ಈ ಒಂದು ಬ್ಲೂಟೂತ್ ರಿಮೋಟ್ ಹೊಂದಿರುವಂಥ ತಗೊಳ್ಳಿ ಆಯಿತಾ. IR ರಿಮೋಟ್ ಒಂಥರ ಹಿಂಸೆ ಅನಿಸ್ಬಿಡುತ್ತೆ. IR ಅಂತಂದರೆ ಇಲ್ಲೊಂದು LED ಥರ ಇರುತ್ತೆ ನೋಡಿ, ಅದು IR ರಿಮೋಟು. ಸೊ ಹಳೇದಾಗೋಯ್ತಾವಲ್ಲ, ಹಳೆ ಕಾಲದವು. ಸೊ ಒಂದೊಂದು ಟಿವಿಗಳಲ್ಲಿ ಬ್ಲೂಟೂತ್ ಇರೋಲ್ಲ, IR ರಿಮೋಟ್ ಕೊಟ್ಬಿಟ್ಟಿರ್ತಾನೆ. ಸೊ ಅದನ್ನು ನೋಡ್ಕೊಳ್ಳೋಂಥ ಇಂಪಾರ್ಟೆಂಟು. ಮತ್ತು ವೈಫೈ, ಕೆಲವೊಂದು ಟಿವಿಗಳಲ್ಲಿ ಸ್ಮಾರ್ಟ್ ಟಿವಿ ಯೂಶಲಿ ವೈಫೈ ಇದ್ದೇ ಇರುತ್ತೆ, ಬರೀ 2.4 GHz ಹೊಂದಿರುವಂಥ ವೈಫೈ ಇರುತ್ತೆ. ಸೊ ತೊಗೊಂಡ್ರೆ ಡ್ಯುವಲ್ ಬ್ಯಾಂಡ್ ವೈಫೈಯನ್ನು ಹೊಂದಿರುವಂಥ, ಅಂದರೆ 5 GHz ಮತ್ತು 2.4 GHz ಎರಡೂ ಸಪೋರ್ಟ್ ಆಗುವಂಥ ಟಿವಿಯನ್ನು ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಜೊತೆಗೆ ಈ ಒಂದು ರಿಮೋಟ್ನಲ್ಲಿ ಕೆಲವೊಂದು ಸಲ ಮೈಕ್ರೋಫೋನ್ ಇರೋದಿಲ್ಲ ಕೆಲವೊಂದು ಸಲ. ಸೊ ಅದನ್ನು ಕೂಡ ತೊಗೊಳೋದಕ್ಕೆ ಹೋಗ್ಬೇಡಿ. ಇತ್ತೀಚೆಗೆ ನಾವು ಟೈಪ್ ಎಲ್ಲ ಮಾಡೋದಕ್ಕೆ ಆಗಲ್ಲ, ಎಷ್ಟೋ ಸಲ ಕಮ್ಯಾಂಡ್ ಕೊಡ್ಬೋದು, ಅಸಿಸ್ಟೆಂಟ್ ಓಪನ್ ಮಾಡಿಕೊಂಡು ನಾವು ಆರಾಮಾಗಿ ಕಮ್ಯಾಂಡ್ ಎಲ್ಲ ಕೊಡ್ಬೋದು. ಸೊ ಆ ಥರ ಟಿವಿಯನ್ನು ಪ್ರಿಫರ್ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಇದನ್ನು ಬಿಟ್ಟರೆ ನಿಮ್ಮ ಟಿವಿಯಲ್ಲಿ ಇನ್ಬಿಲ್ಟ್ ಕ್ರೋಮ್ ಕ್ಯಾಸ್ಟ್ ಇದೆಯಾ? ಯೂಶ್ವಲಿ ಆ್ಯಂಡ್ರಾಯ್ಡ್, ಅಫಿಷಿಯಲ್ ಆ್ಯಂಡ್ರಾಯ್ಡ್ ಟಿವಿ ಅಂತ ಅಂದರೆ ಕ್ರೋಮ್ ಕ್ಯಾಸ್ಟ್ ಇನ್ಬಿಲ್ಟ್ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ನಿಮ್ಮ ಫೋನ ಸ್ಕ್ರೀನನ್ನು ಅಥವಾ ಯಾವುದೋ ಒಂದು ಅಪ್ಲಿಕೇಶನ್ ಸ್ಕ್ರೀನನ್ನು ನೀವು ಆರಾಮಾಗಿ ಟಿವಿಯಲ್ಲಿ ಕ್ಯಾಸ್ಟ್ ಮಾಡ್ಬೋದು. ಅದು ಕೂಡ ಒಂದು ಲೆವೆಲ್ಗೆ ಇಂಪಾರ್ಟೆಂಟ್ ಆಗಿದೆ. ಇದಿಷ್ಟು ಈ ಒಂದು ಫೋನ್ನ ಕೆಲವೊಂದು ಬೇಸಿಕ್ ಥಿಂಗ್ಸ್ಗಳು ನೀವು ಒಂದು ಟಿವಿಯನ್ನು ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಇದೆಲ್ಲ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಪರ್ಸ್ನಲಿ ನನಗಂತೂ ಅನಿಸುತ್ತೆ. ಸದ್ಯಕ್ಕೆ ನೀವು 2021 ಇದಿಷ್ಟು ನೋಡ್ಕೊಂಡ್ರೆ ಸಾಕಾಯ್ತಾ, ಬೇಸಿಕ್ಕು ಹೆವಿ ನನಗನ್ನಿಸ್ದಂಗೆ ಅವಶ್ಯಕತೆ ಇಲ್ಲ, ಇನ್ಡೆಪ್ತ್ ಹೋಗೋ ಅವಶ್ಯಕತೆ ಇಲ್ಲ. ನೋಡ್ಕೊಳ್ಳಿ ಸ್ಕ್ರೀನ್ ಸೈಜ್, ನೋಡ್ಕೊಳ್ಳಿ ಎಷ್ಟು ರೆಸೊಲ್ಯೂಷನ್ ಇದೆ, ಅದರಲ್ಲಿ ಯಾವ ಡಿಸ್ಪ್ಲೇ ಇದೆ, ಅದು ಸೌಂಡ್ ಹೆಂಗಿದೆ, ಪಿಕ್ಚರ್ ಕ್ವಾಲಿಟಿ ಹೆಂಗಿದೆ, ಅದರ ಕೆಲವೊಂದು MEMC ಲೋಕಲ್ ಡಿಮ್ಮಿಂಗು ಇವೆಲ್ಲ ಇದಾವೆ, ಮತ್ತು ಯಾವ OS ಇದೆ, ಈ ಥರ ಕೆಲವೊಂದು ಬೇಸಿಕ್ ಥಿಂಗ್ಸ್ಗಳನ್ನ ನೋಡ್ಕೊಂಡ್ರೆ ಸಾಕು ನೀವು. ಸೊ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು, ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋ, ನಮ್ಮ ಟೆಕ್ ಇನ್ ಕನ್ನಡ YouTube ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.